ತೆರೆ ಎಲ್ಲ ಇದು ನಿಮಗೆ ಸಿಟ್ಟತ್ತೆ. ಈಗ ಏನಾಯ್ತು ಹಳ್ಳಿ ಕಡೆ, ನಾವು ಶ್ರೀರಾಮ ದೇವಸ್ಥಾನ ಭಾರಿ ಕಟ್ಸಿದೀವಿ, ನೀವು ಕಟ್ಸಿದ್ವಿ, ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ, ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ, ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ರಿ, ನಾನು ಜೈ ಶ್ರೀರಾಮ ಅಂತೀನಿ, ಅದ್ರ ಬಗ್ಗೆ ಬಿಡ್ರಿ. ನಾನು ಎಲ್ಲಾ ದೇವರಿಗೂ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೀನಿ, ನಿಮ್ಗೇನ್ ರಾಮನ್ನೇನ್ ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿಯರಿಗೆ, ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ. ಶ್ರೀರಾಮನ ಭಕ್ತರು ನಾವು, ಶ್ರೀರಾಮನ್ನ ನಾವು ಪೂಜಿಸ್ತೇವೆ. ಯಾರು ಜಾಗ ಕೊಟ್ಟರೆ ನರಸಿಂಹರಾವು, ವಿವಿ ನರಸಿಂಹರಾವು ಜಾಗ ಕೊಟ್ಟರು, ಜಾಗ ಕೊಟ್ಟರು ಪಿ ವಿ ನರಸಿಂಹರಾವು. ನೀವು ಅದು ಬಿಟ್ಬಿಟ್ಟು ಏನು ಗುತ್ತಿಗೆ ತಗೊಂಡ್ರಂಗೆ ಶ್ರೀರಾಮಚಂದ್ರ ತ್ರೇತ್ರ ಯುಗದಲ್ಲಿ ಯಾತಕ್ಕೋಸ್ಕರ ಬಂದ ಶ್ರೀರಾಮಚಂದ್ರ, ಇವ್ರೆ ಯಾಕ್ರಿ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ನೀವೊಂದು ಮೂರು ಜನ ಸುಮ್ಮನೆ ಇಲ್ಲಪ್ಪ, ನೀವ್ ಮಂಗಳೂರಿನವರು ಶ್ರೀರಾಮ ಭಕ್ತರು ಅಂತ ಕೊಟ್ಟಿದ್ದಾರೆ. ನಮ್ದಿಲ್ಲ, ನಮ್ ಪಾಲಿಸಿ ಇಲ್ವೇ ಇಲ್ಲ, ನಾವೆಲ್ಲ ನೋಡ್ರಿ ನಿಮ್ಗೇನ್ ಹೇಳ್ದು, ನಾವು ನಮ್ಮ ಮುಖ್ಯಮಂತ್ರಿಗಳೇ ಶ್ರೀ ಜೈ ಶ್ರೀರಾಮ ಅಂದ್ರು, ಇನ್ನೇನಾಗ್ಬೇಕು ನಿಮ್ಗೆ? ನಾವೇನು ನಿಮ್ಗೆ ಶ್ರೀರಾಮನ್ನ ನಾವೇನಾರು ಯಾವತ್ತಾರ ಶ್ರೀರಾಮ್ ದೇವ್ರಲ್ಲ ಅಂತ ಹೇಳಿದಿವ? ಶ್ರೀರಾಮನ್ ತಗೊಂಡಿದೀವಿ. ಸ್ವಲ್ಪ ಕೂರಿ, ರಾವಣನ ಭಕ್ತರು ನೀವು, ನೀನು ನಾವೇನು ಹೇಳಿದ್ವಿ ನಿಮ್ಮಿರಲ್ಲ ಬಿಜೆಪಿ ನಾವೆಲ್ಲ ಶ್ರೀರಾಮ ನಿಮಗೆ ಇವ್ರು ಶ್ರೀರಾಮ ಕಾಲ್ಪನಿಕ ಅಂತ ಹೇಳಿದ್ರು ಇಲ್ವಾ? ರಾಮನ ಬಗ್ಗೆನೇ ಹೇಳಿದ್ದಾರೆ ಬಿಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.